ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು, ಸೇದುವುದಕ್ಕೆ ನಿನ್ನಲ್ಲಿ ಏನೂ ಇಲ್ಲ, ಬಾವಿ ಆಳವಾಗಿದೆ. ರೀಪ್ರಿಂಟ್ ಪುಟ 2574, ಪುಟದ ಸಂಖ್ಯೆ 114. ಆ ಸಮಾರ್ಯದ ಹೆಂಗಸು ತನ್ನ ನಡತೆಯ ಮತ್ತು ಜೀವಿತದ ವಿಷಯವಾಗಿ ಚರ್ಚೆ ಮಾಡುವುದರಿಂದ ತಪ್ಪಿಸಿಕೊಳ್ಳಲು ಕಾತುರವಾಗಿದ್ದಳೆಂದು ತೋರುತ್ತದೆ. ಅಂತೆಯೇ ಆಕೆಯು ಕುಶಲತೆಯಿಂದ ಪ್ರಶ್ನೆಯನ್ನು ಧಾರ್ಮಿಕ ವಿಷಯಗಳ ಕಡೆಗೆ ತಿರುಗಿಸಿ ದೇವರ ಆರಾಧನೆ ಮತ್ತು ಅದನ್ನು ಮಾಡುವ ಸೂಕ್ತ ಸ್ಥಳದ ವಿಷಯವಾಗಿ ಯಹೂದ್ಯರಲ್ಲಿರುವ ಅಥವಾ ಸಮಾರ್ಯದಲ್ಲಿರುವ ವಿವಿಧ ದೃಷ್ಟಿಗಳು ಸರಿಯೋ ಎಂಬುದನ್ನು ವಿಚಾರಿಸತೊಡಗಿದಳು. ಹೀಗೆ ಮಾನವರ ಸ್ವಭಾವಗಳು ಈ ದಿನದಲ್ಲೂ ಅದೇ ರೀತಿಯಲ್ಲಿರುವುದನ್ನು ಇಲ್ಲಿ ನಾವು ನೋಡುತ್ತೇವೆ. ಈ ದಿನದಲ್ಲೂ ಪುರುಷರು ಮತ್ತು ಸ್ತ್ರೀಯರು ತಮ್ಮ ದೃಷ್ಟಿಯನ್ನು ತಮ್ಮ ಅಂತರ್ಯದ ವಿಷಯಗಳಿಗೆ ತಿರುಗಿಸಿಕೊಂಡು ತಮ್ಮ ಜೀವಿತದಲ್ಲಿರುವ ಏರುಪೇರಾದ ಸಂಗತಿಗಳನ್ನು ತಿಳಿದುಕೊಂಡು ಅವುಗಳನ್ನು ತಿದ್ದಿ ಸರಿಪಡಿಸಿಕೊಳ್ಳುವ ಬದಲು ಅವರು ಧಾರ್ಮಿಕ ಸಮಸ್ಯೆಗಳನ್ನು ಹಾಗೂ ಕ್ರೈಸ್ತ ಪಂಗಡಗಳಲ್ಲಿರುವ ವಿವಾದಗಳ ವಿಷಯವಾಗಿ ಚರ್ಚಿಸಲು ಬಯಸುವರು. ನಮ್ಮ ಕರ್ತನೂ ಸಹ ತಾನು ಪ್ರಾಮಾಣಿಕವಾಗಿ ಕೇಳಿದ ಆ ನೈತಿಕ ಪ್ರಶ್ನೆಯನ್ನು ಬಹು ಬಲವಂತವಾಗಿ ಮುಂದುವರೆಸಿ ಅದನ್ನು ಸ್ವಲ್ಪ ಮಟ್ಟಿನ ಸೂಕ್ಷ್ಮ ವಿಚಾರವನ್ನಾಗಿ ಮಾಡಲಿಲ್ಲ. ಮತ್ತು ಆತನು ಅನುಸರಿಸಿದ ಈ ವಿಧಾನವು ತನ್ನ ಹಿಂಬಾಲಕರಿಗೆ ಒಂದು ಪಾಠವಾಗಿರಬೇಕು. ಆ ಒಂದು ತಪ್ಪಿನ ಕಡೆಗೆ ಗಮನ ಹರಿಯುವಂತೆ ಮಾಡಿದರಷ್ಟೇ ಸಾಕು. ಇದು ಅವರನ್ನು ಅಗೌರವವಾಗಿ ದೂರುವುದರ ಮೂಲಕ ಅವಹೇಳನವಾಗಿ ಕೋಪವನ್ನೆಬ್ಬಿಸಿ ಅವರು ತಮ್ಮನ್ನು ರಕ್ಷಿಸಿಕೊಳ್ಳತೊಡಗುವಂತೆ ಮಾಡುವುದಕ್ಕಿಂತಲೂ ಬಹು ಪರಿಣಾಮಕಾರಿಯಾದದ್ದು. ನಮ್ಮ ಕರ್ತನು ದೇವರನ್ನು ಸರಿಯಾಗಿ ಆರಾಧಿಸುವುದರ ವಿಷಯವಾದ ಶ್ರೇಷ್ಠವಾದ ಪಾಠವನ್ನು ಕೆಲವು ಮಾತುಗಳಲ್ಲಿ ಸಂಕ್ಷೇಪಿಸಿ ಹೇಳಿದನು. ಆತನು ಆ ಹೆಂಗಸಿಗೆ ಬಹು ನಾಟುವ ರೀತಿಯಲ್ಲಿ ಹೇಳಿದ್ದೇನೆಂದರೆ, ಸಮಾರ್ಯರಲ್ಲಿ ಈ ವಿಷಯದಲ್ಲಿ ಯಾವ ಪಾತ್ರವೂ ಪಾಲು ಇರುವುದಿಲ್ಲ ಮತ್ತು ಅವರು ತಾವು ತಿಳಿದಿರುವುದನ್ನು ಆರಾಧಿಸುವವರಾಗಿರುವರು. ಆದರೆ ಇದಕ್ಕೆ ಪ್ರತಿಯಾಗಿ ಯಹೂದ್ಯರು ದೇವರ ನಿಯಮವನ್ನು ಅನುಸರಿಸುವವರಾಗಿದ್ದರು. ಹೀಗಿರುವಲ್ಲಿ ಆತನು ಆರಾಧನಾ ಕ್ರಮ ವಿಧಾನಗಳಲ್ಲಿ ದೊಡ್ಡ ಬದಲಾವಣೆಗಳು ಉಂಟಾಗುವ ಕಾಲವು ಸಮೀಪಿಸುತ್ತಿರುವ ಅಂಶದ ಕಡೆಗೆ ಅವರ ಗಮನವನ್ನು ಸೆಳೆದು ಅಲ್ಲಿ ಆರಾಧನೆಯ ಸ್ಥಳ ಹಾಗೂ ಅದರ ವಿಧಾನಗಳಲ್ಲಿರುವ ಎಲ್ಲ ವೈವಿಧ್ಯತೆಗಳು ಮತ್ತು ಅಡೆತಡೆಗಳು ತೆಗೆಯಲ್ಪಟ್ಟು ಅವು ಇಲ್ಲದಂತಾಗಿಯೂ ಮತ್ತು ದೇವರ ಕೃಪೆಯ ವಿಷಯವಾಗಿ ಕೇಳುವ ಕಿವಿಯುಳ್ಳವರು ಮತ್ತು ಕಾಣುವ ಕಣ್ಣುಳ್ಳವರೆಲ್ಲರೂ ದೇವರನ್ನು ಎಲ್ಲಿಯಾದರೂ ಆರಾಧಿಸುವಂತೆ ಮಾಡಲಾಗುವುದು ಎಂದು ಹೇಳಿದನು. ಆದರೆ ಅದು ಕೇವಲ ಆತ್ಮೀಯ ರೀತಿಯಲ್ಲಿ ಹೃದಯಪೂರ್ವಕವಾಗಿ ಪ್ರಾಮಾಣಿಕತೆಯಿಂದ ಸತ್ಯಕ್ಕೆ ತಕ್ಕ ಹಾಗೆ ನಿಜವಾದ ರೀತಿಯಲ್ಲಿ ದೇವರ ನಿಯಮಾನುಸಾರ ಮಾರ್ಗವು ಸತ್ಯವೂ ಜೀವವೂ ಆಗಿರುವ ಕ್ರಿಸ್ತನ ಮೂಲಕವಾಗಿರುವುದು. ಜೀವಕರವಾದ ನೀರನ್ನು ಸಂಗ್ರಹಿಸಿರುವಾತನು ಅದನ್ನು ವಿತರಿಸುವಾತನು ಆದ ಮೆಸ್ಸಿಯನೊಬ್ಬನ ಮೂಲಕವಾಗಿಯೇ ತಂದೆಯ ಬಳಿಗೆ ಹೋಗುವ ಮಾರ್ಗವೂ ಇರುವುದು. ಪೌರಾತ್ಯ ದೇಶದವರ ಒಂದು ಕಟ್ಟು ಕಥೆಯು ಹೇಳುವಂತೆ ವಿಶಿಷ್ಟ ಶಕ್ತಿಯಿಂದ ಕೂಡಿದ ನೀರಿನ ಒಂದು ಬುಗ್ಗೆ ಇದ್ದು ಅದರ ಹನಿಯು ಬರಡಾದ ಭೂಮಿಯ ಮೇಲೆ ಎಲ್ಲೆಲ್ಲಿ ಬಿದ್ದಿತೋ ಅಲ್ಲಲ್ಲಿ ಒಂದು ಹೊಸ ಬುಗ್ಗೆಯು ಚಿಮ್ಮುವಂತಾಯಿತು. ಈ ಮೂಲಕವಾಗಿ ಆ ಅಡವಿಯು ಎಷ್ಟೋ ವಿಸ್ತಾರವಾಗಿಯೂ ಬರಡಾಗಿಯೂ ಇದ್ದರೂ ಅದನ್ನು ಹಾದು ಹೋಗುವ ಪ್ರಯಾಣಿಕರಿಗೆ ಯಾವಾಗಲೂ ನೀರು ದೊರಕಿ ಅದರಿಂದ ಅವರು ಪುನಶ್ಚೇತನ ಹೊಂದುವಂತಾಗಿತ್ತು. ವಿರಳವೂ ಸ್ವಾರಸ್ಯ ಪೂರ್ಣವೂ ಆದ ದಂತಕತೆ. ಅರ್ಥಗಳಾದರೂ ಮೇಲಲ್ಲದಿರಬಹುದು. ಬರಲಿರುವ ಮೇಲುಗಳ ದರ್ಶನಗಳು ಅಡಗಿಹುದೇ ಅದರ ನೆರಳಿನಲ್ಲಿ. ಉತ್ತಮ ಚಿಲುಮೆಯ ಛಾಯೆ ಈಗ ಮರ್ತ್ಯರಿಗೆ ತೆರೆದಿಹುದು. ನಮ್ಮ ಕರ್ತನಾದ ಕ್ರಿಸ್ತನಲ್ಲಿನ ಪೂರ್ಣವೂ ಉಚಿತವೂ ಆದ ರಕ್ಷಣೆ ಕಾಣತೊಡಗಿಹುದು. ಶಿಲುಬೆಯಡಿಯಲ್ಲಿ ಅಡಗಿಹದು ಆ ಜಲವು ಕಂಡಾತನು ಅವುಗಳನ್ನು ಅಲ್ಲಿ ಹೊರುವನು. ಅರಣ್ಯ ಪಯಣದ ಜೀವಿತವಿಡೀ
ಜೀವದ ಬುಗ್ಗೆಯ ಅಲ್ಲಿ ಶುಭವು ಹಿಂದೊದಗುವುದು ಆತನ ಹೆಜ್ಜೆಯ. ಆತನು ಹೋಗಲಿರುವಲ್ಲಿ ಬರಿದಾದಂತಿದ ನೀತಿ ಚಿಗುರಿ ಗುಲಾಬಿಯಂತೆ ಅರಳುವುದು ಅಲ್ಲಿ.